ಹಾಯ್ ಹಾಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರಮ್ಯಾ. ಹೇಗಿದ್ದೀರಾ ಎಲ್ಲರೂ? ಇವತ್ತು ಬೆಳಗ್ಗೆನೇ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಫ್ರೈಡೇ. ಈ ದಿನ ಹೇಗೆ ಹೋಗುತ್ತೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಹಿಂಗೆ ಆಲ್ರೆಡಿ ಟೈಮ್ ಬಂದುಬಿಟ್ಟು 6:30 ಆಯ್ತಾ ಬಂತು. ಟಿಫನ್ ಮಾಡೋಣ ಬನ್ನಿ. ಈಗ ಅಡುಗೆ ಕೆಲಸ ಶುರು ಮಾಡ್ಕೊಳ್ಳೋಣ ಬನ್ನಿ. ನಾನು ಒಂದು ಕಡೆ ಸ್ಟೌವ್ ಮೇಲೆ ಒಂದು ಕುಕ್ಕರ್ನ ಇಟ್ಕೊಂಡು ಅದಕ್ಕೆ ಮೂಲಂಗಿ, ಸ್ವಲ್ಪ ಹುಳ್ಳಿಕಾಯಿ, ಹಾಗೆಯೇ ಒಂದು ಬೌಲಷ್ಟು ತೊಗರಿಬೇಳೆ, ಒಂದು 2 ಸ್ಪೂನಷ್ಟು ಎಣ್ಣೆ, 1 ½ ಸ್ಪೂನಷ್ಟು ಹಳದಿ, ಇಷ್ಟನ್ನು ವಿಷಲ್ ಹೊಡಿಸ್ಲಿಕ್ಕೆ ಇಡ್ತಾ ಇದ್ದೀನಿ. ಇನ್ನೊಂದು ಕಡೆ ಸ್ಟೌವ್ ಮೇಲೆ ಕುಕ್ಕರ್ಗೆ ಎಣ್ಣೆ ಹಾಕ್ಬಿಟ್ಟು ಪಲಾವ್ ಮಾಡಲಿಕ್ಕೆ ಒಂದು 2 ಪಲಾವ್ ಎಲೆ ಹಾಕೋತಾ ಇದ್ದೀನಿ. ಹಾಗೆ ಸಣ್ಣದಾಗಿ ಹೆಚ್ಚಿರುವಂತಹ ಈರುಳ್ಳಿ ಹಾಕೋತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ಟೊಮೆಟೊ ಹಾಕ್ಕೊಳ್ಳೋಣ. ಒಂದು ಚಿಕ್ಕದಾಗಿ ಹೆಚ್ಚಿರುವಂತಹ ಟೊಮೆಟೊ ಹಾಕ್ಕೊಂಡಿದ್ದೀನಿ. ಟೊಮೆಟೊ ಮೆತ್ತಗಾಗೋವರೆಗೂ ಬೇಯಿಸ್ಕೊತಾ ಇದ್ದೀನಿ. ಹಾಗೆಯೇ ಮಸಾಲ ರುಬ್ಕೊಳ್ಳಿಕ್ಕೆ ಸ್ವಲ್ಪ ತೆಂಗಿನಕಾಯಿ, ಹಸಿ ಶುಂಠಿ, ಬೆಳ್ಳುಳ್ಳಿ, ಒಂದು ಸ್ವಲ್ಪ ಚಕ್ಕೆ, ಲವಂಗ, ಹಸಿಮೆಣಸಿನ್ಕಾಯಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇಷ್ಟನ್ನು ನುಣ್ಣಗೆ ರುಬ್ಕೊಂಡ್ಬಿಡೋಣ. ಈಗ ಟೊಮೆಟೊ ಕೂಡ ಸಾಫ್ಟ್ ಆಗಿದೆ. ಈಗ ಹೆಚ್ಚಿರೋಂತಹ ಹುಳ್ಳಿಕಾಯಿ ಹಾಗೆ ಕ್ಯಾರೆಟ್ನ ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ ಜಾಸ್ತಿ ಏನು ತರಕಾರಿ ಹಾಕ್ತಾ ಇಲ್ಲ, ಇರೋದ್ರಲ್ಲೇ ಮಾಡ್ತಾ ಇದ್ದೀನಿ ತುಂಬ ಸಿಂಪಲ್ಲಾಗಿ. ಆಗಲೇ ಏನು ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲ, ಅದು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊತಾ ಇದ್ದೀನಿ. ಇವತ್ತು ಶುಕ್ರವಾರ ಬೇರೆ ಆಗಿದ್ದರಿಂದ ಅಡುಗೆ ತಿಂಡಿ ಎಲ್ಲ ಒಟ್ಟಿಗೆ ಮುಗಿಸ್ಕೊಂಡ್ಬಿಟ್ರೆ ಹೊರಗಡೆ ಕೆಲಸಗಳನ್ನ ಪಟಾಫಟ ಅಂತ ಮಾಡ್ಕೊಂಡ್ಬಿಡ್ಬೋದು ಅಂದ್ಬಿಟ್ಟು ನಾನು ತುಂಬ ಫಾಸ್ಟಾಗಿ ಮಾಡ್ಕೊತಾ ಇದ್ದೀನಿ ಎಲ್ಲ. ಈಗ ತೊಳೆದಿಟ್ಟಿರೋಂತಹ ಅಕ್ಕಿನ ಸೇರಿಸ್ಕೊಂಡು ಅದಕ್ಕೆ 1 ಸ್ಪೂನಷ್ಟು ಧನಿಯಾ ಪೌಡರ್ನ ಕೂಡ ಹಾಕ್ಕೊತಾ ಇದ್ದೀನಿ. ಅಷ್ಟರಲ್ಲಿ ಈ ಕಡೆ ನಾವೇನು ತರಕಾರಿ ಬೇಳೆ ಬೇಯಲಿಕ್ಕೆ ಇಟ್ಟಿದ್ವಲ್ಲ ಅದು ಕೂಡ ವಿಷಲ್ ಹೊಡಿತು, ಆಫ್ ಮಾಡ್ಕೊಂಬಿಡೋಣ. ನಾನಿಲ್ಲಿ 1½ ಲೋಟದಷ್ಟು ಅಕ್ಕಿ ಹಾಕ್ಕೊಂಡಿರೋದ್ರಿಂದ ಸ್ವಲ್ಪ ಕಾಯಿಸ್ಕೊಂಡಿರೋಂತಹ ನೀರನ್ನೇ ಹಾಕ್ಕೊತಾ ಇದ್ದೀನಿ. ಕೆಟಲಲ್ಲಿ ನೀರನ್ನ ಕಾಯಿಸ್ಕೊಂಡು 1 3 ಲೋಟದಷ್ಟು ನೀರನ್ನ ಹಾಕ್ಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸಹ ಸೇರಿಸ್ಕೊತಾ ಇದ್ದೀನಿ. ಬಿಸಿನೀರು ಹಾಕಿರೋದ್ರಿಂದ ಬೇಗ ಕುದಿ ಬರುತ್ತೆ. ಈಗ ಲಿಡ್ನ ಕ್ಲೋಸ್ ಮಾಡಿ ಒಂದೇ ಒಂದು ವಿಷಲ್ ಹೊಡಿಸ್ಕೊಳ್ಳೋಣ, ಪಲಾವ್ ರೆಡಿ ಆಗಿಬಿಡತ್ತೆ. ಈಗ ಸಾಂಬಾರ್ಗೆ ಮಸಾಲ ಕೂಡ ರೆಡಿ ಮಾಡ್ಕೊಂಬಿಡೋಣ. ನಾನಿಲ್ಲಿ ಒಂದು ಸ್ವಲ್ಪ ತೆಂಗಿನಕಾಯಿನ ಚಿಕ್ಕದಾಗಿ ಹೋಲ್ಡ್ ಮಾಡಿ ತೊಗೊಂಡಿದ್ದೀನಿ. ಹಾಗೆ 1 ಮೀಡಿಯಂ ಗಾತ್ರದ ಟೊಮೆಟೊ ತೊಗೊಂಡಿದ್ದೀನಿ. 1 ಸ್ಪೂನಷ್ಟು ಹುರಿಗಡಲೆ, 1 2 ಸ್ಪೂನಷ್ಟು ಸಾಂಬಾರು ಪೌಡರು, 1 ಸ್ವಲ್ಪ ಬೆಳ್ಳುಳ್ಳಿ, ಹಾಗೆ 1 ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ತೊಗೊಂಡಿದ್ದೀನಿ. ಇಷ್ಟನ್ನು ನುಣ್ಣಗೆ ರುಬ್ಕೊಂಬಿಡೋಣ. ಒಂದು ಪಾತ್ರೆಗೆ 1 2 ಸ್ಪೂನಷ್ಟು ಎಣ್ಣೆನ ಬಿಸಿ ಮಾಡ್ಕೊಂಡಿದ್ದೀನಿ. ಈಗ ಅದಕ್ಕೆ ಸ್ವಲ್ಪ ಸಾಸಿವೆ, ಕರಿಬೇವು, 1 ಮೀಡಿಯಂ ಸೈಜಿನ ಈರುಳ್ಳಿ, 1½ ಟೊಮೆಟೊ ಒಗ್ಗರಣೆಗೆ ಹಾಕ್ಕೊಂಡು ಸ್ವಲ್ಪ ಫ್ರೈ ಆದಮೇಲೆ ಆಗಲೇ ರುಬ್ಬಿಟ್ಟಿದ್ವಲ್ಲ ಮಸಾಲ ಅದನ್ನು ಹಾಕ್ಕೊಳ್ಳೋಣ. ಅದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ. ಒಂದೇ ಸಲ ಅಡುಗೆ ತಿಂಡಿ ಇದನ್ನು ಮುಗಿಸ್ಕೊಂಬಿಟ್ಟು ಒಂದು ಸಲ ಅಡುಗೆ ಮನೆ ನೀಟಾಗಿ ಕ್ಲೀನ್ ಮಾಡ್ಕೊಂಬಿಟ್ರೆ ಆಲ್ಮೋಸ್ಟ್ ಮನೆಯ ಅರ್ಧ ಕೆಲಸ ಮುಗೀತು ಅನ್ನೋ ಥರ ನನಗಂತೂ ತುಂಬ ರಿಲೀಫ್ ಅನಿಸುತ್ತೆ. ಒಂದು ವಿಷಲ್ ಕೂಗಿ ಕುಕ್ಕರ್ ತಣ್ಣು ಕೂಡ ಆಗಿದೆ. ಬಿಸಿ ಬಿಸಿ ಪಲಾವ್ ಕೂಡ ರೆಡಿಯಾಗಿದೆ. ಸಂಭ್ರಮಂಗೆ ಬಾಕ್ಸ್ ಕಟ್ಬಿಟ್ಟು ಹೋಳಿಗೆ ಹಾಕೋಗ್ಬಿಡ್ತೀನಿ ತಿನ್ನಲಿಕ್ಕೆ. ಈಗ ಆಲ್ರೆಡಿ ಟೈಮ್ ಬಂದು 8 ಗಂಟೆ ಆಗೋಗಿದೆ. ಈಗ ಸಾಂಬಾರ್ಗೆ ಮಸಾಲ ಏನು ಹಾಕಿದ್ವಿ ಅದು ಕೂಡ ಚೆನ್ನಾಗಿ ಕುದಿ ಬಂದು ಹಸಿ ವಾಸನೆ ಎಲ್ಲ ಹೋಗಿದೆ. ಈಗ ಬೇಯಿಸಿದಂತಹ ತರಕಾರಿ ಬೇಳೆನ ಸಹ ಸೇರಿಸ್ಕೊಂಬಿಡೋಣ. ಈಗ ಎಷ್ಟು ಸಾಂಬಾರ್ ಕ್ವಾಂಟಿಟಿ ತಿಕ್ಕಾಗಿ ಬೇಕಾ ಏನು ನೋಡಿಕೊಂಡು ನೀರನ್ನ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡ್ರೆ ಸಾಂಬಾರ್ ರೆಡಿ. ಭವಿಷ್ ಕೂಡ ಆಟ ಆಡ್ತಾ ಇದ್ದಾನೆ. ಅವನಿಗೆ ಬೆಳಗ್ಗೆ ನಾನು ಒಂದು ಬಿಸ್ಕೆಟ್ ತಿನ್ನಿಸ್ತೀನಿ. ಅವನ್ನ ಹಾಗೆ ವಾಕರ್ ಹಾಕ್ಕೊಂಡು ಮನೆ ಕೆಲಸ ಕೂಡ ಬೇಗ ಬೇಗ ಮುಗಿಸ್ಕೊಳ್ಳೋಣ ಅಂತ ಮುಗಿಸ್ಕೊತಾ ಇದ್ದೀನಿ. ಟ್ರೈಪಾಡಲ್ಲಿ ಕ್ಯಾಮ್ರಾ ಫಿಕ್ಸ್ ಮಾಡಿದ್ನಲ್ಲ ಅದನ್ನು ನೋಡಿಬಿಟ್ಟು ಫ್ರಂಟ್ ಕ್ಯಾಮ್ರಾದಲ್ಲಿ ಅವನನ್ನು ಅವನೇ ನೋಡಿಕೊಂಡು ತುಂಬ ಕ್ಯೂಟ್ ಕ್ಯೂಟ್ ಎಕ್ಸ್ಪ್ರೆಷನ್ಸ್ ಕೊಟ್ಕೊಂಡು ನಗಾಡ್ತಾ ಇದ್ದ. ನೋಡ್ಲಿಕ್ಕೆ ಇದೆಲ್ಲ ತುಂಬ ಚೆಂದ ಅನ್ನಿಸ್ತಾ ಇತ್ತು, ಅದಕ್ಕೆ ಅದನ್ನು ಸಹ ಹಾಕಿದ್ದೀನಿ ನೋಡಿ. ಇವಾಗ ಶುಕ್ರವಾರ ಬೇರೆ ಅಲ್ವಾ, ಹಾಗಾಗಿ ಆಲ್ಮೋಸ್ಟ್ ಕೆಲಸ ಎಲ್ಲ ಮುಗೀತು. ಪೂಜೆ ಕೂಡ ಎಲ್ಲ ರೆಡಿ ಮಾಡಿದ್ದೀನಿ. ಪಾಪುಗೆ ಹೊಸಲು ದಾಟ್ಸೋಣ ಅಂದ್ಬಿಟ್ಟು ಇವತ್ತು ಹೊಸಲು ದಾಟಿಸ್ಬಿಟ್ಟು ಹೊಸಲು ಪೂಜೆನೂ ಮಾಡಿಬಿಡೋಣ ಅಂದ್ಕೊಂಡಿದ್ದೀನಿ. ಅದಕ್ಕೆ ಇವಾಗ ನೋಡೋಣ ಹೆಂಗೆ ದಾಟ್ತಾನೆ ಅಂತ. ಬನ್ನಿ
ಆ್ಯಕ್ಚುಲಿ ಅಮ್ಮ ಮನೆಗೆ ಹೋದಾಗ ಅಲ್ಲಿನೇ ಅವನು ವರಾಂಡದ್ದು ಹೊಸಲು ಇಷ್ಟೇ ಹೈಟ್ ಇದೆ, ಅದನ್ನು ದಾಟ್ಕೊಂಡು ಹೋಗ್ತಾ ಇದ್ದ ತುಂಬ ಈಸಿಯಾಗಿ. ಆದರೆ ಮುಂದಿನ ಹೊಸಲು ದಾಟಿಸಿ ಪೂಜೆ ಮಾಡಿರಲಿಲ್ಲ. ಇವತ್ತು ಹೇಗಿದ್ರು ಶುಕ್ರವಾರ ಒಳ್ಳೆ ದಿನ ಅಲ್ವಾ, ಅದಕ್ಕೆ ಸರಿ ದಾಟಿಸ್ಬಿಟ್ಟು ಪೂಜೆ ಮಾಡೋಣ ಅಂದ್ಬಿಟ್ಟು ಕರೀತಾ ಇದ್ದೀನಿ ಅವನ್ನ. ಬಾಬಾ ಅಂತ ಹೂ ತೋರಿಸ್ಬಿಟ್ಟು ಬರ್ತಾ ಇದ್ದಾನೆ. ಹೇ ಪ್ರವೀಶ್, ಬಂದ್ಬಿಟ್ಯಾ? ಇಷ್ಟು ಚೆಂದ ಅಲ್ಲ? ನಮ್ಮ ಹಿರಿಯರು ತುಂಬ ಹಳೆಯ ಕಾಲದಿಂದನೇ ಚಿಕ್ಕ ಪುಟ್ಟದ್ದನ್ನು ಸೆಲೆಬ್ರೇಟ್ ಮಾಡೋ ಮೂಲಕ ಖುಷಿ ಪಡಬೇಕು, ಪೂಜೆ ಮಾಡೋದ್ರ ಮೂಲಕ ದೇವ್ರನ್ನ ನೆನೆಸ್ಕೊಬೇಕು ಅನ್ನೋದಕ್ಕೋಸ್ಕರನೇ ಮೊದಲು ಊಟ ಮಾಡಿಸೋದಕ್ಕೆ, ಅನ್ನಪ್ರಾಶನ ಮಾಡಿಸೋದಕ್ಕೆ ಪೂಜೆ ಮಾಡ್ತೀವಿ, ಹೊಸಲು ದಾಟಿದ್ರೆ ಹೊಸಲು ಪೂಜೆ ಮಾಡ್ತೀವಿ. ಈ ಥರ ಪ್ರತಿಯೊಂದರಲ್ಲೂ ಕೂಡ ಖುಷಿ ಪಡ್ತಾರೆ. ದೇವ್ರ ನೈವೇದ್ಯಕ್ಕೂ ಆಗತ್ತೆ, ಹಾಗೆ ಏನಾದರೂ ಸ್ವೀಟ್ ಮಾಡೋಣ ಅಂದ್ಬಿಟ್ಟು ಕ್ಯಾರೆಟ್ ಪಾಯಸ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದನ್ನು ಹೇಗೆ ಮಾಡೋದು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ, ಬನ್ನಿ ಮಾಡೋಣ. ಒಂದು ಬಾಣಲಿನ ಬಿಸಿಗಿಟ್ಕೊಂಡು ಒಂದು 2 ಸ್ಪೂನ್ನಷ್ಟು ತುಪ್ಪ ಹಾಕೋತಿದ್ದೀನಿ. ಅದಕ್ಕೆ 1 ಬೌಲ್ನಷ್ಟು ಶಾವಿಗೆನ ಹಾಕ್ಕೊಂಡು ಸ್ವಲ್ಪ ಬ್ರೌನ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು 1 ಬೌಲ್ಗೆ ಮತ್ತೆ ಎತ್ತಿಟ್ಕೊಂಡ್ಬಿಡೋಣ. ನೀವೇನಾದರೂ ದ್ರಾಕ್ಷಿ ಗೋಡಂಬಿ ಎಲ್ಲ ಹಾಕೋತಿರೋದಾದರೆ ಈಗಲೇ ದ್ರಾಕ್ಷಿ ಗೋಡಂಬಿನೂ ಸಹ ತುಪ್ಪದಲ್ಲಿ ಫ್ರೈ ಮಾಡಿಕೊಂಡು ಅದನ್ನು ಕೂಡ ಎತ್ತಿಟ್ಕೊಂಡ್ಬಿಡಿ. ನಾನಿಲ್ಲಿ ಅದನ್ನು ಯಾವುದನ್ನು ಹಾಕ್ತಾ ಇಲ್ಲ. ಈಗ ಅದೇ ಬಾಣಲಿಗೆ 1 ದೊಡ್ಡ ಬೌಲ್ನಷ್ಟು ಕ್ಯಾರೆಟ್ ತುರಿನ ಹಾಕ್ಕೊಂಡು ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೀರು ಹಾಕೊಳ್ದೇ ಹಾಗೆ ತುಪ್ಪದಲ್ಲಿ ಇದು ಸ್ವಲ್ಪ ಸಾಫ್ಟ್ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. 1¼ ಭಾಗದಷ್ಟು ಇದು ಬೆಂದ್ಬಿಡಬೇಕು. ಈಗ ಇದು ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದಕ್ಕೆ ನಾನು 1 ಬೌಲ್ನಷ್ಟು ಹಾಲನ್ನ ಸಹ ಸೇರಿಸ್ಕೊತಾ ಇದ್ದೀನಿ. ಈಗ ಹಾಲಲ್ಲಿ ಕ್ಯಾರೆಟು ಚೆನ್ನಾಗಿ ಬೆಂದಿದೆ. ಈಗ ನಾನು ಇದಕ್ಕೆ 1¼ ಬೌಲ್ನಷ್ಟು ಸಕ್ಕರೆನ ಸೇರಿಸ್ಕೊತಾ ಇದ್ದೀನಿ. ಸಕ್ಕರೆ ಪೂರ್ತಿಯಾಗಿ ಕರಗಿ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳಿ. ಸ್ವಲ್ಪ ನೀರನ್ನ ಸಹ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈಗ ಇದು ಚೆನ್ನಾಗಿ ಬೆಂದಿದೆ. ಈಗ ನಾವು ಆಗಲೇ ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ವಲ್ಲ ಶಾವಿಗೆ, ಅದನ್ನು ಸಹ ಸೇರಿಸ್ಕೊಳ್ಳೋಣ. ಈಗ ಶಾವಿಗೆ ಚೆನ್ನಾಗಿ ಬೇಯಬೇಕು, ಅಲ್ಲಿವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ. ಈಗ ಇದು ಚೆನ್ನಾಗಿ ಬೆಂದಿದೆ. ಈಗ ಇದು ಸ್ವಲ್ಪ ಗಟ್ಟಿ ಕೂಡ ಆಗಿದೆ. ಈಗ ಕ್ಯಾರೆಟ್ ಸ್ಕೀರ್ ರೆಡಿ. ದೇವ್ರ ನೈವೇದ್ಯಕ್ಕೆ ಇಟ್ಬಿಟ್ಟು ಪೂಜೆ ಮಾಡೋಣ ಬನ್ನಿ. ಆಗಲೇ ನಿಮ್ಮ ಜೊತೆ ಕ್ಯಾರೆಟ್ ಕೀರ್ ಮಾಡಿದ್ದೆ, ಅದನ್ನು ಶೇರ್ ಮಾಡಿದೆ ಕೂಡ. ಪೂಜೆಗೂ ಆಗುತ್ತೆ, ಹಾಗೆ ಭವಿಷ್ಯ ಹೊಸಲು ಪೂಜೆ ಮಾಡಿದ್ವಲ್ಲ ಅದಕ್ಕೊಂದು ಸ್ವೀಟ್ ಥರನೂ ಆಗುತ್ತೆ ಅಂದ್ಬಿಟ್ಟು. ಇದು ನಾರ್ಮಲ್ ಪಾಯಸಕ್ಕಿಂತ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ತುಂಬಾ ರುಚಿಯಾಗಿ ಬಂದಿದೆ. ಒಂದು ಸ್ವಲ್ಪ ಕ್ಯಾರೆಟ್ ಹಲ್ವಾ ತಿಂದಿದ ಥರನೂ ಫೀಲ್ ಬರುತ್ತೆ, ಹಾಗೆ ಪಾಯಸ ತಿಂದಿದ ಥರನೂ ಫೀಲ್ ಬರುತ್ತೆ. ಒಂದು ಸಲ ಮಾಡಿ, ನಾರ್ಮಲ್ ಪಾಯಸಕ್ಕಿಂತ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಭವಿಷ್ಯಕ್ಕೆ ತಿನ್ಸೋಣ.
ಅವ್ನಿಗೆ ಇನ್ನೂ ಸ್ವೀಟೆಲ್ಲ ಜಾಸ್ತಿ ಕೊಡ್ತಾ ಇಲ್ಲ, ಸುಮ್ಮನೆ ಒಂದು ಸ್ವಲ್ಪ ಕೊಟ್ಟೆ ಹಾಗೆ. ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ನೀವೇನಾದರೂ ಇದೇ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನ ಮರಿಬಿಡಿ. ಮುಂದೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಬಾಯ್.